ಮದಗಜ ಟ್ರೈಲರ್ ನೋಡಿದ ತಕ್ಷಣ ನನಗೆ ಅನ್ಸಿದ್ದು ಇದು ಪ್ಯಾನ್ ಇಂಡಿಯನ್ ಪ್ರಾಜೆಕ್ಟ್ ಹಾಂ ಯಸ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಮೇಕಿಂಗ್ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದು ಪ್ಯಾನ್ ಇಂಡಿಯನ್ ಸಿನಿಮಾನೇ ಬಟ್ ಸ್ಟೋರಿಲಿ ಅದಕ್ಕೆ ಡಿಸೆಂಬರ್ ಮೂರರವರೆಗೂ ವೆಯ್ಟ್ ಮಾಡಿ ನೋಡಬೇಕು ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಮದಗಜ ಟೀಮ್ ಅವರು ಫುಲ್ ಸ್ವಿಂಗಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಟ್ರೈಲರ್ನ ಕೂಡ ಲಾಂಚ್ ಮಾಡಿದ್ದಾರೆ ಟ್ರೈಲರ್ ಹೇಗಿದೆ ಅಂತ ನೋಡೋಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರು ಇತ್ತೀಚೆಗೆ ರಿಲೀಸ್ ಆದ ಯಾವ ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿದ್ರಿ ಅಂತ ಕಮೆಂಟ್ ಹಾಕಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಎಸ್ ಮದಗಜ ಶ್ರೀಮುರಳಿ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಟ್ರೈಲರ್ ಬಗ್ಗೆ ಹೇಳೋದಾದರೆ ಟ್ರೈಲರ್ ಕಟ್ ವಾಸ್ ಬ್ರಿಲಿಯಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಟ್ರೈಲರ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಮಾಸ್ ಬಿ ಜಿ ಎಂ ಹಿಂದೆ ಪ್ಲೇ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ ಆಕ್ಷನ್ ಸೀನ್ಸ್ ಲವ್ ಸೀನ್ಸ್ ಕಾಮಿಡಿ ಸೀನ್ಸ್ ಎಮೋಷನಲ್ ಸೀನ್ಸ್ ಎಲ್ಲದು ಕೂಡ ರಪ್ಪ ನನಗೆ ಪಾಸಾಗುತ್ತೆ ಸೊ ಇದನ್ನು ನೋಡಿದ ಮೇಲೆ ನನಗೆ ಒಂದು ಕ್ಲಾರಿಟಿ ಸಿಕ್ತು ಇದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡೋ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಸಿನಿಮಾ ಅಂತ ರವಿ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಸ್ ಯೂಶಯಲ್ ಮಾಸ್ ಆಡಿಯೋನ್ಸ್ ಕಿವಿಗೆ ಇಂಪಾದ ಸಂಗೀತ ಇನ್ನು ನವೀನ್ ಕುಮಾರ್ ಅವರ ಕ್ಯಾಮ್ರಾ ವರ್ಕ್ ಸಿನಿಮಾ ಪ್ರೇಕ್ಷಕನ ಕಣ್ಣಿಗೆ ಮುತ್ತುಕೊಡೋ ಲೆವೆಲ್ಗೆ ಇದೆ ಅಂದರೆ ತಪ್ಪಾಗಲ್ಲ ಟ್ರೈಲರ್ ಶುರುವಾಗೋ ಆ ಸ್ಟಾರ್ಟಿಂಗ್ ಸೀನಲ್ಲೇ ಆ ಕಲರ್ ಗ್ರೇಡಿಂಗ್ ಅಂತೂ ಎಕ್ಸಲೆಂಟ್ ಇನ್ನು ಟ್ರೈಲರ್ ಉದ್ದಕ್ಕೂ ಕೂಡ ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು ಜೊತೆಗೆ ಲೈಟಿಂಗ್ ಕೂಡ ಇಷ್ಟೊಂದೆಲ್ಲ ಎಲಿಮೆಂಟ್ಸ್ನ ಜಸ್ಟ್ ಎರಡನೇ ಸಿನಿಮಾದಲ್ಲೇ ತುಂಬಿರೋ ಮಹೇಶ್ ಅವರ ಪ್ಲಾನಿಂಗ್ ತುಂಬ ಇಷ್ಟ ಆಯಿತು ಅವರು ಪ್ಲಾನ್ ಮಾಡಿ ರೆಡಿ ಮಾಡಿರೋ ಈ ಮದಗಜ ಇರೋ ಕಾಡಿನ ಕಹಾನಿಯನ್ನು ನೋಡೋಕೆ ಡಿಸೆಂಬರ್ ಮೂರರವರೆಗೂ ವೈಟ್ ಮಾಡಲೇಬೇಕು ಸಿನಿಮಾದ ಸ್ಟಾರ್ ಕ್ಯಾಶ್ಟ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ ಮಾಸ್ಗೆ ಶ್ರೀಮುರಳಿ ಅವರು ಜಗಪತಿ ಬಾಬು ಅಂಡ್ ಗರುಡ ರಾಮ್ ಅವರಿದ್ದಾರೆ ಕಾಮಿಡಿಗೆ ಚಿಕ್ಕಣ್ಣ ಆ್ಯಂಡ್ ಶಿವರಾಜ್ ಕೆಆರ್ಪೇಟೆ ಅವರಿದ್ದಾರೆ ಲವ್ಗೆ ಆಶಿಕಾ ರಘುನಾಥ್ ಅವರಿದ್ದರೆ ಎಮೋಷನ್ಸ್ಗೆ ರಂಗಾಯಣ್ಣರಗು ಆ್ಯಂಡ್ ದೇವಯಾನಿ ಅವರು ಇದ್ದಾರೆ ಸೊ ಈ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕೆ ನಾನಂತೂ ಕಾಯ್ತಾ ಇದ್ದೀನಿ ಮೇ ಮೇಕಿಂಗಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೇ ಇರೋ ಉಮಾಪತಿ ಅವರ ಕಮಿಟ್ಮೆಂಟ್ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡೋವಾಗಲೂ ಕೂಡ ಹಾಗೆ ಇರಲಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್